ದರ್ಶನ್ ಅರೆಸ್ಟ್ ಬೆನ್ನಲ್ಲೇ ಪತ್ನಿ ವಿಜಯಲಕ್ಷ್ಮಿ ಮೊದಲ ಬಾರಿಗೆ ಬೇಸರ ಹೊರಹಾಕಿದ್ದಾರೆ. ಬಹಳಷ್ಟು ಆಕ್ರೋಶವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಪ್ರೊಫೈಲ್ ಡಿಪಿಯನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಡಿಲೀಟ್ ಮಾಡಿದ್ದಾರೆ. ದರ್ಶನ್ ಜೊತೆಗಿನ ಫೋಟೋವೊಂದನ್ನು ಪ್ರೊಫೈಲ್ನಲ್ಲಿ ಡಿಪಿ ಹಾಕ್ಕೊಂಡಿದ್ರು. ಹಾಗೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನು ಮಾತ್ರ ಫಾಲೋ ಮಾಡ್ತಾ ಇದ್ರು ಇನ್ಸ್ಟಾಗ್ರಾಮ್ನಲ್ಲಿ. ಇದೀಗ ದರ್ಶನ್ ಅವರನ್ನು ಕೂಡ ಅನ್ಫಾಲೋ ಮಾಡೋ ಮುಖಾಂತರ ತಮ್ಮ ಬೇಸರವನ್ನು ಅವರು ಹೊರಹಾಕಿದ್ದಾರೆ. ನಿನ್ನೆ ದರ್ಶನ್ ಅರೆಸ್ಟ್ ಸುದ್ದಿ ಕೇಳಿದಾಗಿನಿಂದ ಅವರು ಮನಸ್ಸಿಗೆ ಬಹಳಷ್ಟು ಆಘಾತ ಮಾಡಿಕೊಂಡು ಪದೇ ಪದೇ ಏನಾಗ್ತಾ ಇದೆ ಅಂತ ಟಿವಿ ನೋಡಿ ಅಪ್ಡೇಟ್ ತೆಗೆದುಕೊಳ್ತಾ ಇದ್ರಂತೆ. ಯಾವ ಕಾರಣಕ್ಕೂ ಮಗನಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಮಗನನ್ನು ಇದೆಲ್ಲದರಿಂದ ಪ್ರೊಟೆಕ್ಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಮತ್ತು ತಮ್ಮ ಕ್ಲೋಸ್ ಸರ್ಕಲ್ನಲ್ಲೂ ಕೂಡ ಮಗನಿಗೆ ಮಾತ್ರ ಈ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿ ಸ್ಕೂಲ್ಗೂ ಮಗನನ್ನು ರಜಾ ಹಾಕಿಸಿ ಮನೆಯಲ್ಲೇ ಇರಿಸ್ಕೊಂಡಿದ್ದಾರಂತೆ. ನಿನ್ನೆಯಿಂದ ಬಹಳಾನೆ ಟೆನ್ಷನ್ ಆಗಿದ್ದಾರೆ, ಅಳ್ತಾ ಇದ್ದಾರಂತೆ. ಮಗನಿಗೋಸ್ಕರ ಅಷ್ಟೇ ನಾನು ಬದುಕ್ತಾ ಇದ್ದೇನೆ ಅಂತ ಕ್ಲೋಸ್ ಸರ್ಕಲ್ನಲ್ಲಿ ಹೇಳ್ಕೊಳ್ತಾ ಇದ್ದಾರಂತೆ. ಇತ್ತೀಚೆಗೆ ನನ್ನ ಜೊತೆ ಚೆನ್ನಾಗಿಯೇ ಇದ್ದರು, ಅವಳ ಸಹವಾಸವನ್ನು ಕಂಪ್ಲೀಟಾಗಿ ಬಿಟ್ಟಿದ್ರು, ಆದರೆ ಕಳೆದ 2-3 ದಿನಗಳಲ್ಲಿ ಏನಾಯ್ತೋ ಗೊತ್ತಿಲ್ಲ, ಇದೆಲ್ಲವೂ ನಡೆದು ಹೋಗಿದೆ ಅಂಥೇಳಿ ಪವಿತ್ರಾ ಗೌಡಗೆ ಹಿಡಿ ಶಾಪ ಹಾಕ್ತಾ ಇದ್ದಾರಂತೆ ನಟ ದರ್ಶನ್ ಪತ್ನಿ. ಅವರಿಗೆ ಬಹಳಷ್ಟು ನೋವಾಗಿದೆ, ಸಂಕಟವಾಗಿದೆ. ಯಾಕಂದರೆ ಇತ್ತೀಚೆಗೆ ಪತ್ನಿ ಜೊತೆ ಬಹಳ ಚೆನ್ನಾಗಿದ್ದರು ನಟ ದರ್ಶನ್. ನಾವು ನೋಡಬಹುದು ದುಬೈನಲ್ಲಿ ಅವರು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾಗಿರಬಹುದು. ಅದಾದ ನಂತರದಲ್ಲಿ ಪತ್ನಿ ಮಗನ ಜೊತೆ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು. ಇದೇ ವಿಚಾರವಾಗಿ ಪವಿತ್ರಾ ಗೌಡ ಕೂಡ ಕರ್ಮ ರಿಟರ್ನ್ಸ್ ಅನ್ನುವಂಥ ಒಂದು ಸ್ಟೇಟಸ್ ಹಾಕ್ಕೊಂಡಿದ್ರು. ಈಗ ದರ್ಶನ್ ಅವರ ಪತ್ನಿಗೆ ಹೇಳ್ತಿರೋ ಹಾಗೆ ನಮ್ಮ ಜೊತೆ ತುಂಬ ಚೆನ್ನಾಗಿದ್ದರು, ಎಲ್ಲವನ್ನು ಮರೆತು ಬದುಕು ಸಾಗಿಸ್ತಾ ಇದ್ರು, 2-3 ದಿನದಲ್ಲಿ ಏನಾಯ್ತೋ ಗೊತ್ತಿಲ್ಲ, ಇದೆಲ್ಲ ನಡೆದು ಹೋಗಿದೆ ಅಂತ ಹೇಳಿ ಬಹಳನೇ ಅವರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಬಹಳ ಸಂಕಟದಲ್ಲಿ ಸದ್ಯ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಇದ್ದಾರೆ. ಹಾಗೆ ದರ್ಶನ್ ಅವರ ಜೊತೆ ಅವರು ಮಾತನಾಡುವ ಪ್ರಯತ್ನ ಮಾಡ್ತಾರೆ ಗೊತ್ತಿಲ್ಲ, ಯಾಕಂದರೆ ಅವರೇ ಬಹಳಷ್ಟು ದೊಡ್ಡ ಆಘಾತದಲ್ಲಿದ್ದಾರೆ. ಸೊ ಮುಂದೆ ಏನಾಗುತ್ತೆ, ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣ.